ಮಣ್ಣನ್ನು ಸುಡುವುದರಿಂದ ಮಣ್ಣಿನ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗುತ್ತದೆ. ಹೀಗೆ ಮಳೆ ನೀರು ಬಂದರೆ ನೀರು ಮಣ್ಣಿನಲ್ಲಿ ಸರಾಗವಾಗಿ ಹರಿಯುತ್ತದೆ, ಮಣ್ಣಿನ ಸವಕಳಿಕೆ ಹೆಚ್ಚುತ್ತದೆ. ಸರಾಗವಾಗಿ ನೀರು ಬಸಿದು ಹೋಗುವುದರಿಂದ ನಿಮ್ಮ ತೋಟದ ಮಣ್ಣಿನ ಫಲವತ್ತತೆ ಏನಿದೆ ಅದು ವಾಶ್ಔಟ್ ಆಗಿ ಹೋಗ್ತದೆ. ಹಾಗಾದರೆ ತೋಟಕ್ಕೆ ಸುಡುಮಣ್ಣು ಯಾಕೆ ಹಾಕುವುದು? ಇದರ ಹಿಂದೆ ಏನಾದರೂ ರಹಸ್ಯ ವೈಜ್ಞಾನಿಕ ಕಾರಣ ಇದೆಯಾ ನೋಡುವ ಬನ್ನಿ. ನಮಸ್ಕಾರ, ಕೋರ್ನ ಫಾರ್ಮ್ಸ್ಗೆ ಸ್ವಾಗತ. ನಾನು ವಿಜಯ್ ಕಾರ್ಲಾ. ಸುಡು ಮಣ್ಣಿನ ಹಿಂದಿರುವ ರಹಸ್ಯವನ್ನು ತಿಳಿಯಬೇಕಾದರೆ ಇದರ ಹಿಂದಿರುವ ಸ್ವಲ್ಪ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಇದರ ಜೊತೆಗೆ ಸುಡು ಮಣ್ಣು ತಯಾರಿಸುವ ಇತಿಹಾಸವನ್ನು ಸ್ವಲ್ಪ ಇಣುಕಿ ನೋಡಬೇಕಾಗುತ್ತದೆ. ಸುಮಾರು 7,000 ವರ್ಷಗಳ ಹಿಂದೆಯೇ ದಕ್ಷಿಣ ಅಮೆರಿಕದ ಅಮೆಜಾನ್ನಲ್ಲಿ ಒಂದು ವ್ಯವಸ್ಥಿತವಾದ ನಾಗರಿಕತೆ ಬೆಳೆದು ನಿಂತಿತ್ತು. ಸುಮಾರು 10 ಮಿಲಿಯನ್ನಷ್ಟು ಜನಸಂಖ್ಯೆ ಇರುವ ಈ ಪ್ರದೇಶದಲ್ಲಿ ವ್ಯವಸ್ಥಿತ ಜನವಸತಿ ಪ್ರದೇಶಗಳು ಜೊತೆಗೆ ಕೃಷಿ ಪದ್ಧತಿಯು ಅಸ್ತಿತ್ವದಲ್ಲಿತ್ತು. 7,000 ವರ್ಷಗಳ ಹಿಂದೆ 10 ಮಿಲಿಯನ್ ಜನಸಂಖ್ಯೆಗೆ ಆಹಾರ ಉತ್ಪತ್ತಿ ಮಾಡಲು ಕೃಷಿ ಭೂಮಿಯನ್ನು ಫಲವತ್ತಾಗಿಸಲು ಅವರು ಬಳಸಿದ ವಸ್ತು ಯಾವುದು ಗೊತ್ತೇ? ಬಯೋಚಾರ್ ಅಥವಾ ಜೈವಿಕ ಇದ್ದಿಲು. ಅಮೆಜಾನ್ನಲ್ಲಿ ವಿಜ್ಞಾನಿಗಳು ಶೋಧನೆ ನಡೆಸುತ್ತಿರಬೇಕಾದರೆ ಅವರಿಗೆ ಅಲ್ಲಿ ಟೆರಾಪ್ರೆಟಾ ಎಂಬ ತುಂಬಾ ಫಲವತ್ತಾದ ಮಣ್ಣಿನ ರಚನೆ ಸಿಗುತ್ತದೆ. ಈ ಮಣ್ಣಿನ ಮೇಲೆ ಸಂಶೋಧನೆ ನಡೆಸಿದ ಅವರ ಅರಿವಿಗೆ ಬರುತ್ತದೆ, ಈ ಮಣ್ಣು ನೈಸರ್ಗಿಕವಾದದ್ದು ಅಲ್ಲ, ಬದಲಾಗಿ ಇದು ಮಾನವ ನಿರ್ಮಿತ ಮಣ್ಣು. ಟೆರಾಪ್ರೆಟಾ ಪದದ ಅರ್ಥ ಕಪ್ಪು ಮಣ್ಣು. ಇದರ ಸಂಪೂರ್ಣ ಹೆಸರು ಟೆರಾಪ್ರೆಟಾ ಡಿ ಇಂಡಿಯೋ, ಅಂದರೆ ಬ್ಲ್ಯಾಕ್ ಸಾಯಿಲ್ ಆಫ್ ದ ಇಂಡಿಯನ್. ಇನ್ನಷ್ಟು ಅಧ್ಯಯನ ನಡೆಸಿದ ವಿಜ್ಞಾನಿಗಳಿಗೆ ಟೆರಾಪ್ರೆಟಾ ಮಣ್ಣಿನಲ್ಲಿ ಕಂಪೋಸ್ಟ್ ಮತ್ತು ಮೆನ್ಯೂರ್ ಜೊತೆಗೆ ಹೇರಳವಾಗಿ ಚಾರ್ಕೋಲ್ ಕಂಟೆಂಟ್ ದೊರೆಯುತ್ತದೆ. ಇಷ್ಟೇ ಅಲ್ಲ, ಈ ಮಣ್ಣಿನಲ್ಲಿರುವ ಮೈಕ್ರೋಬ್ಸ್ ಅಥವಾ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಬೇರ್ಯಾವ ಮಣ್ಣಲ್ಲೂ ಸಿಕ್ಕಿಲ್ಲ. ಪೋಷಕಾಂಶಯುಕ್ತ ಸೂಕ್ಷ್ಮಾಣುಜೀವಿಗಳಿಂದ ಕೂಡಿದ ಈ ಫಲವತ್ತಾದ ಮಣ್ಣಿನ ಮೇಲೆ ಸಮೃದ್ಧವಾಗಿ ಬೆಳೆದು ನಿಂತಿತ್ತು ಅಮೆಜಾನ್ ರೈನ್ ಫಾರೆಸ್ಟ್ನ ಈ ಭಾಗ. ಈಗ ಅಮೆಜಾನ್ನಿಂದ ಭಾರತಕ್ಕೆ ನಮ್ಮ ನೆಲಕ್ಕೆ ಬರುವ 7,000 ವರ್ಷಗಳ ಹಿಂದೆ ಅಮೆಜಾನ್ನ ಇಂಡಿಯನ್ನವರು ಮಾಡಿದ ಸುಡುಮಣ್ಣು ಮತ್ತು ನಾವು ಭಾರತದ ಇಂಡಿಯನ್ನವರು ಈಗ ಮಾಡುವ ಸುಡುಮಣ್ಣು ಸ್ವಲ್ಪ ನೋಡುವ. ನಾವು ಹೆಚ್ಚಿನವರು ಮಾಡುವ ಸುಡುಮಣ್ಣಿನಲ್ಲಿ ಕೊನೆಗೆ ಉಳಿಯುವುದು ಸುಟ್ಟ ಮಣ್ಣು ಮತ್ತು ಸುಡಲು ಉಪಯೋಗಿಸಿದ ಉರುವಲು ಬೂದಿ, ಒಣಮರದ ತುಂಡುಗಳು, ಕಡ್ಡಿಗಳು, ರೆಂಬೆ ಕೊಂಬೆಗಳು, ತೆಂಗಿನ ಮತ್ತು ಅಡಿಕೆ ಗರಿಗಳು, ಒಣಗಿದ ಎಲೆಗಳು ಇಲ್ಲಿ ಸುಡುಮಣ್ಣಿಗೆ ಉರುವಲಾಗಿ ಬಳಸಲಾಗುತ್ತದೆ. ಸುಟ್ಟ ಮಣ್ಣಿನ ಬಗ್ಗೆ ಈ ಮೊದಲೇ ಹೇಳಿದ್ದೇನೆ, ಈಗ ಈ ಬೂದಿಯಲ್ಲಿ ಏನಿದೆ ಎಂದು ನೋಡುವ. ಒಣಗಿದ ಯಾವುದೇ ಒಂದು ಮರದ ಯಾವುದೇ ಭಾಗವನ್ನು ಸುಡುವಾಗ ಮೊದಲು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ, ಇನ್ನೂ ಸುಟ್ಟ ಹಾಗೆ ಗ್ರೇ ಕಲ್ಲರ್ನ ಪೌಡರ್ ಆಗಿ ಕೊನೆಗೆ ವೈಟ್ ಕಲ್ಲರ್ನ ಕ್ರಿಸ್ಟಲೈನ್ ಅಥವಾ ಇನಾರ್ಗನಿಕ್ ಕಂಪೌಂಡ್ ಆಗುತ್ತದೆ. ಹೆಚ್ಚಿನವರು ಇದರಲ್ಲಿ ಪೊಟ್ಯಾಷಿಯಂ ಹೇರಳ ಇರುತ್ತೆ ಅಂತ ಯೋಚಿಸುತ್ತಾರೆ, ಆದರೆ ನಿಜವಾಗಿ ಇದರಲ್ಲಿ ಉಳಿಯುವುದು ಹೆಚ್ಚಿನ ಕ್ಯಾಲ್ಶಿಯಂ ಕ್ರಿಸ್ಟಲ್ಸ್ಗಳು. ಪೊಟ್ಯಾಷಿಯಂ 10% ಕೂಡ ಇರಲ್ಲ. 7,000 ವರ್ಷಗಳ ಹಿಂದಿನ ಈ ಅಮೆಜಾನ್ ಸುಡುಮಣ್ಣು ತಯಾರಾದ ರೀತಿ ಮತ್ತು ಇವತ್ತು ನಾವು ತಯಾರಿಸುವ ಸುಡುಮಣ್ಣಿನ ರೀತಿಗೆ ಇಷ್ಟೊಂದು ವ್ಯತ್ಯಾಸ ಯಾಕೆ? ದಹನ ಮಾಡುವ ಪ್ರಕ್ರಿಯೆಯಲ್ಲಿ ಮುಖ್ಯವಾಗಿ 2 ವಿಧಾನಗಳಿವೆ. ಮೊದಲನೆಯದು ಕಂಬಷನ್. ಇಲ್ಲಿ ಉರುವಲು ಆಗಿ ಬಳಸಿದ ವಸ್ತು ಗಾಳಿಯಲ್ಲಿರುವ ಆಮ್ಲಜನಕದ ಉಪಸ್ಥಿತಿಯಲ್ಲಿ ಉರಿದು ಕೊನೆಗೆ ಬೂದಿಯಾಗುತ್ತದೆ. ಇನ್ನೊಂದು ಪ್ರಕ್ರಿಯೆಯನ್ನು ಪೈರಾಲಿಸಿಸ್ ಎಂದು ಕರೆಯುತ್ತಾರೆ. ಇಲ್ಲಿ ಉರುವಲನ್ನು ಆಮ್ಲಜನಕದ ಕೊರತೆಯಲ್ಲಿ ಅಥವಾ ಅತಿ ಕಡಿಮೆ ಆಮ್ಲಜನಕದಲ್ಲಿ ದಹಿಸಲಾಗುತ್ತದೆ. ಇಲ್ಲಿ ಬೇಸಿಕಲಿ ಉರುವಲನ್ನು 430°C ಹೈ ಹೀಟ್ ಟ್ರೀಟ್ಮೆಂಟ್ಗೆ ಒಳಪಡಿಸಲಾಗುತ್ತದೆ. ಈ ಪ್ರಕ್ರಿಯೆಗೆ ಒಳಪಟ್ಟ ಉರುವಲು ಚಾರ್ಕೋಲ್ ಅಥವಾ ಬಯೋಚಾರ್ ಆಗಿ ಬದಲಾಗುತ್ತದೆ. ಈ ರೀತಿ ಬಯೋಚಾರ್ ಮಾಡಲು ಪಾಶ್ಚಾತ್ಯ ದೇಶಗಳಲ್ಲಿ ಡ್ರಮ್ಗಳನ್ನು ಬಳಕೆ ಮಾಡುತ್ತಾರೆ. ಡ್ರಮ್ನ ತಳಭಾಗದಲ್ಲಿ ಕೆಲವೊಂದು ಹೋಲ್ ಮಾಡುತ್ತಾರೆ ಮತ್ತು ಮೇಲೆ ಚಿಮ್ನಿ ಟೈಪ್ ಅಳವಡಿಸುತ್ತಾರೆ.
ಈ ರೀತಿ ಡ್ರಮ್ ವಿನ್ಯಾಸ ತಯಾರಿಕೆಯ ಒಂದು ವಿಡಿಯೋ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ. ಜೈವಿಕ ಉರುವಲು ಸುಡುವಾಗ ಆಮ್ಲಜನಕದ ಕೊರತೆಯನ್ನುಂಟು ಮಾಡಲು ಇನ್ನೊಂದು ಸುಲಭ ವಿಧಾನ ಮಣ್ಣು. ದಹಿಸುವ ಉರುವಲಿಗೆ ಮೇಲಿಂದ ಮಣ್ಣಿನ ಲೇಯರ್ ಕ್ರಿಯೇಟ್ ಮಾಡಿದರೆ ಉರುವಲು ಕಡಿಮೆ ಆಮ್ಲಜನಕದಲ್ಲಿ ದಹಿಸಿ ಬಯೋಚಾರ್ ಪ್ರೊಡ್ಯೂಸ್ ಆಗುತ್ತದೆ. ಬಟ್ ಇದು ಡ್ರಮ್ ಮೆಥಡ್ನಷ್ಟು ಎಫಿಷಿಯಂಟ್ ಅಲ್ಲ. ಎನಿವೇ, ಈಗ ನಿಮಗೆ ತಿಳಿದಿರಬಹುದು ಸುಡು ಮಣ್ಣಿನಲ್ಲಿ ಮಣ್ಣಿನ ಪಾತ್ರ ಏನೆಂದು. ಸುಡುಮಣ್ಣು ಮಾಡುವ ಅಲ್ಟಿಮೇಟ್ ಉದ್ದೇಶವೇ ಬಯೋಚಾರ್. ಈಗ ನಮ್ಮ ಮುಂದಿರುವ ಪ್ರಶ್ನೆ, ಏನಿದು ಬಯೋಚಾರ್? ನಮ್ಮ ತೋಟಕ್ಕೆ ಇದರ ಬಳಕೆಯಿಂದ ಏನು ಪ್ರಯೋಜನ? ಒಂದು ಬಯೋಚಾರ್ ಪೀಸ್ ನೋಡಿದರೆ ಅದರಲ್ಲಿ ಮುಖ್ಯವಾಗಿ ಇರುವುದು ಕಾರ್ಬನ್. ಇದೇ ಬಯೋಚಾರ್ ಪೀಸನ್ನು ನಾನು ಮಣ್ಣಿನೊಳಗೆ ಹೂತರೆ ನೂರಲ್ಲ 1000 ವರ್ಷ ಕಳೆದರೂ ಏನೂ ಆಗದೆ ಹಾಗೆಯೇ ಉಳ್ಕೊಳ್ಳುತ್ತದೆ. ಹಾಗಾದರೆ ಇದರಿಂದ ಗಿಡಗಳಿಗೆ ಏನು ಪ್ರಯೋಜನ? ಒಂದು ಸಿಂಪಲ್ ಉದಾಹರಣೆ ನೋಡುವ. ನಿಮ್ಮ ತೋಟಕ್ಕೆ ದನದ ಹಟ್ಟಿ ಗೊಬ್ಬರ ಅಥವಾ ಯಾವುದೇ ರೀತಿಯ ಆರ್ಗ್ಯಾನಿಕ್ ಮೆನ್ಯೂರ್ ಹಾಕ್ತೀರಾ. ನೀವು ಹಾಕಿದ ಈ ಗೊಬ್ಬರ ಡಿಕಂಪೋಸ್ ಆಗಿ ಸೂಕ್ಷ್ಮಾತಿಸೂಕ್ಷ್ಮ ಸೊಲ್ಯುಬಲ್ ಮಿನರಲ್ ನ್ಯೂಟ್ರಿಯಂಟ್ ಆಗಿ ಬ್ರೇಕ್ ಡೌನ್ ಆಗಲ್ಲ ಅಂದರೆ ಗಿಡಕ್ಕೆ ನೀವು ಹಾಕಿದ ಗೊಬ್ಬರ ವ್ಯರ್ಥ. ಹಾಗಾದರೆ ಯಾರು ಈ ಕ್ಲಿಷ್ಟವಾದ ಕೆಲಸ ಮಾಡುತ್ತಾರೆ? ಬೇರೆ ಯಾರೂ ಅಲ್ಲ, ನಮ್ಮ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಅಥವಾ ಮೈಕ್ರೋಬ್ಸ್. ಒಂದು ಮಣ್ಣಿನ ಕೆಲವೇ ಮಿಲಿಗ್ರಾಮ್ ಸ್ಯಾಂಪಲ್ ಒಂದು ಮೈಕ್ರೋಸ್ಕೋಪ್ನಲ್ಲಿ ನೋಡಿದರೆ ನಿಮಗೆ ಸಾವಿರಾರು ಮೈಕ್ರೋಬ್ಸ್ ಕಾಣುತ್ತವೆ. ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ, ನಿಮೆಟೋಡ್ಸ್, ಮೈಕ್ರೋ ಆರ್ಥ್ರೋಪೋಡ್ಸ್, ಹೀಗೆ ಒಂದು ಜೀವರಾಶಿಯೇ ಇಲ್ಲಿರುತ್ತದೆ. ಹೇಗೆ ಭೂಮಿಯ ಮೇಲೆ ಜೀವರಾಶಿಯಲ್ಲಿ ಫುಡ್ ಚೈನ್ ಇರುತ್ತೋ, ಭೂಮಿಯಲ್ಲಿರುವ ಮಣ್ಣಿನಲ್ಲಿರುವ ಜೀವರಾಶಿಯಲ್ಲಿಯೂ ಫುಡ್ ಚೈನ್ ಇರುತ್ತದೆ. ಇಲ್ಲಿ ಕೆಳಸ್ತರದಲ್ಲಿರುವ ಜೀವಿಗಳೆಂದರೆ ಆರ್ಗ್ಯಾನಿಕ್ ಮ್ಯಾಟರ್ ತಿನ್ನುವ ಬ್ಯಾಕ್ಟೀರಿಯಾ ಮತ್ತು ಫಂಗೈ. ಬ್ಯಾಕ್ಟೀರಿಯಾವನ್ನು ಪ್ರೋಟೋಜೋವಾ ತಿನ್ನುತ್ತದೆ, ಫಂಗೈಯನ್ನು ಆರ್ಥ್ರೋಪೋಡ್ಸ್ ಮತ್ತು ನಿಮೆಟೋಡ್ಸ್ ತಿನ್ನುತ್ತವೆ. ಆರ್ಥ್ರೋಪೋಡ್ಸ್ ಬ್ಯಾಕ್ಟೀರಿಯಾವನ್ನು ಕೂಡ ತಿನ್ನುತ್ತವೆ. ಮಣ್ಣನ್ನೇ ತಿನ್ನುವ ಎರೆಹುಳಗಳು ಈ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾ, ಫಂಗೈ, ಪ್ರೋಟೋಜೋವಾ, ನಿಮೆಟೋಡ್ಸ್ ಇವೆಲ್ಲವನ್ನೂ ತಿನ್ನುತ್ತವೆ. ಹೀಗಾಗಿ ಇದನ್ನು ಸಾಯಿಲ್ ಫುಡ್ ವೆಬ್ ಎಂದು ಕರೆಯುತ್ತಾರೆ. ಈ ಸಾಯಿಲ್ ಫುಡ್ ವೆಬ್ನಿಂದ ಏನೆಲ್ಲ ಬೈ ಪ್ರಾಡಕ್ಟ್ಸ್ ವಿಸರ್ಜನೆ ಆಗುತ್ತದೋ, ಮುಖ್ಯವಾಗಿ ಸಾಲ್ಯುಬಲ್ ಮಿನರಲ್ ನ್ಯೂಟ್ರಿಯಂಟ್ಸ್, ಅದೆಲ್ಲವೂ ಗಿಡಗಳಿಗೆ ಆಹಾರ. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ನಿಮ್ಮ ತೋಟದ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾದಷ್ಟು ಮಣ್ಣಿನ ಫಲವತ್ತತೆಯೂ ಹೆಚ್ಚಾಗುವುದು. ಹಾಗಾದರೆ ಬಯೋಚಾರ್ಗೂ ಈ ಸೂಕ್ಷ್ಮಾಣು ಜೀವಿಗಳಿಗೂ ಏನು ಸಂಬಂಧ? ನೀವು ಒಂದು ಟೇಬಲ್ ಸ್ಪೂನ್ನಷ್ಟಿರುವ ಬಯೋಚಾರ್ ತಗೊಂಡರೆ ಅದರಲ್ಲಿ ಒಂದು ಫುಟ್ಬಾಲ್ ಕ್ರೀಡಾಂಗಣದಷ್ಟು ಸರ್ಫೇಸ್ ಏರಿಯಾ ಇರುತ್ತದೆ. ಬಯೋಚಾರ್ ಒಂದು ಮೈಕ್ರೋಸ್ಕೋಪಿಕ್ ಸ್ಪಾಂಜ್ ಇದ್ದ ಹಾಗೆ. ಇಂತಹ ರಚನೆ ಹೊಂದಿರುವ ಬಯೋಚಾರ್ ನೀವು ಕಂಪೋಸ್ಟ್ ಜೊತೆ ಮಿಕ್ಸ್ ಮಾಡಿದರೆ ಕಂಪೋಸ್ಟ್ನಲ್ಲಿರುವ ಮೈಕ್ರೋಬ್ಸ್ಗಳಿಗೆ ನೂರಾರು ವರ್ಷ ನಿಲ್ಲಲು ಅರಮನೆ ಕೊಟ್ಟಂತೆ. ಲಕ್ಷಗಟ್ಟಲೆ ಕೋಣೆಗಳಿರುವ ಬಯೋಚಾರ್ನಲ್ಲಿ ಮೈಕ್ರೋಬ್ಸ್ಗಳು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ನೆಲೆಸುತ್ತವೆ. ನೆಲೆಸಿದ ಮೈಕ್ರೋಬ್ಸ್ಗಳು ಮಲ್ಟಿಪ್ಲೈ ಆಗುತ್ತವೆ. ಹೆಚ್ಚು ಮೈಕ್ರೋಬ್ಸ್ ಅಂದರೆ ಮಣ್ಣಿನ ಫಲವತ್ತತೆಯೂ ಹೆಚ್ಚು. ನೆನಪಿಡಿ, ಬಯೋಚಾರ್ ಯಾವಾಗಲೂ ಆರ್ಗ್ಯಾನಿಕ್ ಮೆನ್ಯೂರ್ ಅಥವಾ ಕಂಪೋಸ್ಟ್ ಜೊತೆಗೆ ಗಿಡಗಳಿಗೆ ಒದಗಿಸಬೇಕು. ಬಯೋಚಾರನ್ನು ಪೌಡರ್ ಮಾಡಿ ಹಾಕುವ ಬದಲು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಹಾಕಿದರೆ ಉತ್ತಮ. ಗಿಡಗಳಿಗೆ ಕಂಪೋಸ್ಟ್ ಜೊತೆ 5-25% ಬಯೋಚಾರ್ ಮಿಕ್ಸ್ ಮಾಡಿ ಹಾಕಿ ಮತ್ತು ಮೇಲೆ ಸೂಕ್ತವಾದ ಮಲ್ಚಿಂಗ್ ಕೊಟ್ಟರೆ ಉತ್ತಮ ರಿಸಲ್ಟ್ ಸಿಗುತ್ತದೆ. ಕೊನೆಯಲ್ಲಿ ಒಂದು ಕೌತುಕದ ವಿಷಯ ಹೇಳುತ್ತೇನೆ. ಫೋಟೋಸಿಂಥೆಸಿಸ್ ಕ್ರಿಯೆಯಲ್ಲಿ ಗಿಡಗಳು ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ಬೇರಿನ ಮುಖಾಂತರ ಸಕ್ ಮಾಡಿದ ನೀರನ್ನು ಸೂರ್ಯನ ಬೆಳಕಿನ ಶಕ್ತಿಯಿಂದ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಆಗಿ ಪರಿವರ್ತಿಸುತ್ತದೆ. ಆಕ್ಸಿಜನ್ ಗಾಳಿಗೆ ರಿಲೀಸ್ ಮಾಡುತ್ತೆ ಮತ್ತು ಗ್ಲೂಕೋಸನ್ನು ತಾನು ಸ್ಟೋರ್ ಮಾಡಿ ಇಡುತ್ತೆ. ಗಿಡಗಳಿಗೆ ಯಾವಾಗ ಮಣ್ಣಿನಲ್ಲಿರುವ ಮಿನರಲ್ಸ್ ಮತ್ತು ನ್ಯೂಟ್ರಿಯಂಟ್ಸ್ನ ಅಗತ್ಯ ಬೀಳುತ್ತೋ ಆಗ ಅದು ಬೇರಿನ ಮುಖಾಂತರ ಈ ಸಕ್ಕರೆಯುಕ್ತ ಗ್ಲೂಕೋಸ್ ರಿಲೀಸ್ ಮಾಡುತ್ತದೆ. ಇದನ್ನು ನಾವು ಎಕ್ಸುಡೇಟ್ಸ್ ಎಂದು ಕರೆಯುತ್ತೇವೆ. ಈ ಎಕ್ಸುಡೇಟ್ ಬ್ಯಾಕ್ಟೀರಿಯಾದಂತಹ ಗ್ಲೂಕೋಸ್ ಇಷ್ಟಪಡುವ ಮೈಕ್ರೋಬ್ಸ್ಗಳನ್ನು ತನ್ನತ್ತ ಸೆಳೆಯುತ್ತದೆ. ಇದರ ಜೊತೆಗೆ ಬ್ಯಾಕ್ಟೀರಿಯಾ ತಿನ್ನುವ ಮೈಕ್ರೋಬ್ಸ್ಗಳು ಕೂಡ ಬಂದು ಸೇರುತ್ತವೆ. ಈಗ ಇಡೀ ಸಾಯಿಲ್ ಫುಡ್ ವೆಬ್ ಬೇರಿನ ಸುತ್ತ ಆಹಾರ ವಿಸರ್ಜನೆ ಶುರು ಮಾಡುತ್ತದೆ. ಇತ್ತೀಚೆಗೆ ನಡೆದ ಸಂಶೋಧನೆಯಲ್ಲಿ ಬೆಳಕಿಗೆ ಬಂದ ಇನ್ನೊಂದು ಅಂಶ ಎಂದರೆ ಗಿಡಗಳ ಬೇರುಗಳು ಮೈಕ್ರೋಬ್ಸ್ಗಳನ್ನು ನುಂಗುವ ಸಾಮರ್ಥ್ಯ ಹೊಂದಿವೆ.
ಹೀಗೆ ಬೇರಿನೊಳಗೆ ನುಂಗಲ್ಪಟ್ಟ ಬ್ಯಾಕ್ಟೀರಿಯಾಗಳ ಮೇಲೆ ಆ ಗಿಡವು ಸೂಪರ್ ಆಕ್ಸೈಡ್ ಸಿಂಪಡಿಸುತ್ತದೆ. ಈ ಸೂಪರ್ ಆಕ್ಸೈಡ್ ಮೈಕ್ರೋಬ್ಸ್ಗಳ ಸೆಲ್ ವಾಲ್ ನಾಶ ಮಾಡುತ್ತದೆ. ಹೀಗೆ ಎಕ್ಸ್ಪೋಸ್ ಆದ ಮೈಕ್ರೋಬ್ಸ್ಗಳ ಒಳಗಿರುವ ನ್ಯೂಟ್ರಿಯೆಂಟ್ಸ್ ಬೇರಿನೊಳಗಡೆಯೇ ರಿಲೀಸ್ ಆಗುತ್ತದೆ ಮತ್ತು ಗಿಡವು ಅಂದರೆ ಪ್ಲ್ಯಾಂಟ್ ರೂಟ್ ಸೆಲ್ಸ್ ಅದನ್ನು ಹೀರಿಕೊಳ್ಳುತ್ತದೆ. ಈ ಪ್ರೊಸೆಸ್ನಲ್ಲಿ ಬದುಕುಳಿದ ಮೈಕ್ರೋಬ್ಸ್ಗಳು ಬೇರಿನೊಳಗಡೆ ಇರುವ ರೂಟ್ ಹೇರ್ ಇನಿಷಿಯಲ್ಸ್ಗಳಲ್ಲಿ ಜಮಾವಣೆಗೊಳ್ಳುತ್ತವೆ. ಹೀಗೆ ಹೆಚ್ಚೆಚ್ಚು ಮೈಕ್ರೋಬ್ಸ್ಗಳು ರೂಟ್ ಹೇರ್ ಸೇರಿದ ಹಾಗೆ ರೂಟ್ ಹೇರ್ ಉದ್ದಗೊಳ್ಳುತ್ತಾ ಹೋಗುತ್ತದೆ ಮತ್ತು ಕೊನೆಯಲ್ಲಿ ರೂಟ್ ಹೇರ್ ತುದಿಯಿಂದ ಮಣ್ಣಿಗೆ ಹೊರದಬ್ಬಲ್ಪಡುತ್ತವೆ. ಈ ರೀತಿ ಬೇರು ಹೊಸ ಹೊಸ ರೂಟ್ ಹೇರ್ಸ್ ಕ್ರಿಯೇಟ್ ಮಾಡುವ ಮುಖಾಂತರ ಹೆಚ್ಚು ಹೆಚ್ಚು ನ್ಯೂಟ್ರಿಯೆಂಟ್ಸ್ ಅಬ್ಸಾರ್ಬ್ ಮಾಡಲು ಶಕ್ತವಾಗುತ್ತದೆ. ಇದನ್ನು ರೈಸೋಫ್ಯಾಜಿ ಸೈಕಲ್ ಎಂದು ಹೆಸರಿಸಿದ್ದಾರೆ. ಗಿಡಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಉತ್ತಮವೆನಿಸಿದ ಮೈಕ್ರೋಬ್ಸ್ಗಳನ್ನು ಹಣ್ಣಿನಲ್ಲಿರುವ ಸೀಡ್ಸ್ಗಳಲ್ಲಿ ಸ್ಟೋರ್ ಮಾಡುತ್ತದೆ. ಈ ಬೀಜ ಯಾವಾಗ ಮಣ್ಣಿನಲ್ಲಿ ಮೊಳಕೆ ಒಡೆಯುತ್ತೋ ಉತ್ತಮ ಮೈಕ್ರೋಬ್ಸ್ಗಳು ಕೂಡಲೇ ಅದಕ್ಕೆ ಅಲ್ಲಿ ತಕ್ಷಣ ಲಭ್ಯವಾಗುತ್ತದೆ. ಗಿಡಗಳು ಮೈಕ್ರೋಬ್ಸ್ಗಳನ್ನು ಕಲ್ಟಿವೇಷನ್ ಮಾಡುವ ಈ ಪ್ರೊಸೆಸ್ ವಿಜ್ಞಾನದಲ್ಲಿಂದು ಸೋಜಿಗದ ಆವಿಷ್ಕಾರವಾಗಿದೆ. ಇನ್ನಷ್ಟು ಕೃಷಿ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.